ನಟಿ ಮೇಘನಾ ರಾಜ್ರವರ ಬಾಳಲ್ಲಿ ಕಾಹಿ ಘಾಟನೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರ ಜೂನ್ ಏಳರಂದು ಅವರ ಪತಿ ನಟ ಚಿರಂಜೀ ವಿಸರ್ಜಾ ನಿಧನ ಹೊಂದಿದ್ರು ಇದಾದ ಕೆಲವೇ ತಿಂಗಳಲ್ಲಿ ಮೇಘನಾ ಅವರಿಗೆ ಮಗು ಜನಿಸಿತು ಮೇಘನಾ ರಾಜ್ರವರು ಮಗನಿಗೆ ರಾಯನೆಂದು ಹೆಸರಿಟ್ಟಿದ್ದಾರೆ ಈ ಮಧ್ಯೆ ಮೇಘನಾ ರಾಜ್ ಎರಡನೇ ಮದುವೆಯ ಬಗ್ಗೆಯೂ ಸುಳ್ಳು ಸುದ್ದಿ ಹಬ್ಬಿಸಲಾಯಿತು ವ್ಯೂಸ್ ಪಡೆಯುವ ಉದ್ದೇಶದಿಂದ ಕೆಲ ಚಾನೆಲ್ಗಳು ನಕಲಿ ಸುದ್ದಿಯನ್ನ ಹಬ್ಬಿಸಿದ್ರು ಈಗ ಮೇಘನಾರಾಜ್ ಎರಡನೇ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಬಾಲಿವುಡ್ ಬಬಲ್ ವೆಬ್ಸೈಟ್ಗೆ ನೀಡಿದ ಸಂದರ್ಶನದಲ್ಲಿ ಮೇಘನ ರಾಜ್ಗೆ ಎರಡನೇ ಮದುವೆಯ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ಇದಕ್ಕೆ ಅವರು ನೇರವಾಗಿ ಉತ್ತರಿಸಿದ್ದಾರೆ ಒಂದು ವರ್ಗದ ಜನರು ನನ್ನ ಬಳಿ ಎರಡನೇ ಮದುವೆ ಆಗುವಂತ ಸಲಹೆ ನೀಡಿದ್ದಾರೆ ಇನ್ನೂ ಒಂದು ವರ್ಗದ ಜನ ನಿಮ್ಮ ಮಗುವಿನ ಜೊತೆ ಖುಷಿಯಿಂದ ಇರಿ ಎಂದಿದ್ದಾರೆ ನಾನು ಯಾರ ಮಾತನ್ನು ಕೇಳಬೇಕು ಎಂದು ಮೇಘನಾ ರವರು ಪ್ರಶ್ನೆ ಮಾಡಿದ್ದಾರೆ ಜಗತ್ತು ಏನನ್ನ ಬೇಕಾದ್ರೂ ಹೇಳಲಿ ನೀನು ನಿನ್ನ ಮನಸ್ಸಿನ ಮಾತನ್ನ ಕೇಳು ಎಂದು ಚಿರು ಯಾವಾಗ್ಲೂ ನನಗೆ ಹೇಳ್ತಾ ಇದ್ರು ಎಂದಿಗೂ ಮತ್ತೊಂದು ಮದುವೆಯ ಪ್ರಶ್ನೆಯನ್ನ ನನಗೆ ನಾನು ಕೇಳಿಕೊಂಡಿಲ್ಲ ನಾಳೆ ಏನಾಗುತ್ತೆ ಎಂಬ ಬಗ್ಗೆಯೂ ಕೂಡ ಯೋಚಿಸಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಜೀವನ ಹೇಗಿರಬಹುದು ಎಂಬ ಬಗ್ಗೆ ನಾನು ಚಿಂತಿಸಲ್ಲ ಎಂದಿದ್ದಾರೆ ರವರು ಈ ಕುರಿತು ಅವರ ತಾಯಿ ಕೂಡ ಒಂದು ಹೇಳಿಕೆ ನೀಡಿದ್ದು ತುಂಬಾನೇ ಫೇಮಸ್ ಆಗಿದೆ ವಿಷಯದ ಬಗ್ಗೆ ಮಾತನಾಡಿದ ಪ್ರಮೀಳಾ ಜೋಶಾಯ್ ಅವರು ಮಗಳಿಗೆ ನಿನ್ನ ಮನಸ್ಸಿನ ಇಚ್ಛೆಯಂತೆ ನಡೆದುಕೋ ಎಂದು ಸಲಹೆಯನ್ನ ನೀಡಿದ್ದಾರೆ ಈ ಬಗ್ಗೆ ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದ ಊಹೆಯ ಮಾತುಗಳು ಹರಿದಾಡ್ತಾ ಇವೆ ಒಟ್ಟಾರೆಯಾಗಿ ಬಾಳಿ ಬದುಕಬೇಕಾದ ಮಗಳು ಈಗ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇರುವುದನ್ನ ಯಾರಾದರೂ ಇಚ್ಛಿಸಲಾರರು ಇನ್ನು ಮುಂದಾದರೂ ಮೇಘನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ತೀರ್ಮಾನಿಸುವರೇ ಎಂದು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ